ಮೀಡಿಯಾ ಸಂವಾದ್ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಿದ್ದೀರ ರೈಟ್ ಕ್ಲಿಕ್ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಬರುವ ವಿಧಾನಸಭಾ ಕ್ಷೇತ್ರವೇ ಹೊನ್ನಳ್ಳಿ, ಕ್ಷೇತ್ರ ವ್ಯಾಪ್ತಿ ಬರುವ ಗ್ರಾಮವೇ ಮಾಸಡಿ. ಗ್ರಾಮದ ಶ್ರೀಯುತ ಮಮತಾ ನಾಗಪ್ಪ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿ, ಸ್ವತಃ ನಮ್ಮ ಜೊತೆಯಲ್ಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕು, ಇಷ್ಟೆಲ್ಲ ಹೋರಾಟ ವೃತ್ತಿ ಜೀವನ ಜನಗಳಿಗೆ ತಲುಪಿಸೋದು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಸ್ವಾಗತ. ಮೊದಲಿಗೆ ನಿಮ್ಮ ಹುಟ್ಟೂರು, ನಿಮ್ಮ ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಮೇಡಮ್. ನಮ್ಮ ಹುಟ್ಟೂರು ಅರಗನಹಳ್ಳಿ. ನಮ್ಮ ಬಾಲ್ಯ ಚಿಕ್ಕ ವಯಸ್ಸಿನಲ್ಲಿ ನಾವು ಚೆನ್ನಾಗಿದ್ವಿ. ನಮ್ಮ ತಂದೆಗೆ 6 ಜನ ಮಕ್ಕಳು, ವಿದ್ಯಾಭ್ಯಾಸ ಎಲ್ಲ ಮಾಡಿ ಚೆನ್ನಾಗಿ ಓದಿಸಿ ನನಗೆ ಇಲ್ಲಿಗೆ ಇದು ಮಾಡಿ ಕಳಿಸಿದರು. ಬಾಲ್ಯ ಎಲ್ಲ ಚೆನ್ನಾಗಿತ್ತು. ತಂದೆ ಹೆಸರು ಗದ್ಗೆಪ್ಪ ಅಂತೇಳಿ, ತಾಯಿ ಹೆಸರು ಗಂಗಮ್ಮ ಅಂತಂದೇಳಿ. ನಮ್ಮ ಹುಟ್ಟೂರು ಅರಗನಹಳ್ಳಿ. ನಮ್ಮ ಬಾಲ್ಯ ಇದೆ ಮಾಸಡಿ ಗ್ರಾಮನೇ. ನಮ್ಮ ತಂದೆಯವರು ವ್ಯವಸಾಯ ಮಾಡ್ತಿದ್ರು. ನಾವು ಎಲ್ಲ 5 ಗಂಡು ಮಕ್ಕಳು, 5 ಜನ ಹೆಣ್ಮಕ್ಳು. ಚಿಕ್ಕ ವಯಸ್ಸಿನೆಲ್ಲ ನಾವು ಭಾಳ ತುಂಬ ಕಷ್ಟಪಟ್ಟು ಇವಾಗೆಲ್ಲ ಕೆಲಸ ಮಾಡ್ತಿದ್ವಿ. ವಿದ್ಯಾಭ್ಯಾಸ ನಮ್ಮ ತಂದೆಯವರು ಮಾಡಿಸಿದ್ರು. 18 ವರ್ಷ ಇದ್ದಾಗ ಅವರು ತೀರ್ಕೊಂಡ್ರು. ನನಗೆಲ್ಲ ನಾನು ಹಿರಿಯ ಮಗ, ಜವಾಬ್ದಾರಿ ಎಲ್ಲ ವಹಿಸಿದರು. ತಂಗಿಯರೆಲ್ಲ ಮದುವೆ ಮಾಡಿದೆ. ಆವಾಗ ನನಗೆ ಸ್ವಲ್ಪ ರಾಜಕೀಯದ ಸ್ವಲ್ಪ ಇದಿತ್ತು. ನಿಮ್ಮ ವಿದ್ಯಾಭ್ಯಾಸ ಏನಾಗಿದೆ? ನಮ್ಮ ವಿದ್ಯಾಭ್ಯಾಸ SSLC ಮುಗಿಸಿದ್ವಿ ಸರ್. ಮೇಡಮ್, ಏನಕ್ಕೋಸ್ಕರ ಮುಂದೆ ಓದಿಲ್ಲ? ಮುಂದೆ ಬಡತನ, ಆಮೇಲೆ ಭಾಳ ಜನ ಹೆಣ್ಮಕ್ಳು ಅಂತಂದೇಳಿ ಮುಂದೆ ಓದ್ಸೋಕ್ಕಾಗಲಿಲ್ಲ. ತಂದೆ ಕಷ್ಟ ಇತ್ತು ಸರ್, ಹಂಗಾಗಿ ಮದುವೆ ಇದು ನಮ್ಮದೇ ಆದ ಜವಾಬ್ದಾರಿ ಅಂತಕ್ಕಂಥ ಇತ್ತು ಸರ್, ಹಂಗಾಗಿ ಮದುವೆ ಇದರಲ್ಲಿ ಮಾಡೋಕ್ಕಾಗಲಿಲ್ಲ ಸರ್. SSLC ಮುಗಿದು 2 ವರ್ಷಕ್ಕೆ ಮದುವೆ ಮಾಡಿದ್ರು ಸರ್ ನಮಗೆ. ನಮ್ಮ ತಂದೆಗೆ ತುಂಬ ಪ್ರಾಬ್ಲಮ್, ಕಷ್ಟ ಇತ್ತು ಸರ್ ಮನೆಯಲ್ಲಿ, ಹಂಗಾಗಿ ಓದ್ಸೋಕ್ಕಾಗಲಿಲ್ಲ ಸರ್. ಸರ್, ನಿಮ್ಮ ವಿದ್ಯಾಭ್ಯಾಸ? ನಮ್ಮದು SSLC ಪಾಸ್ ಆಗಿತ್ತು. PUC ಫಸ್ಟ್ ಇಯರ್ ಮಾಡ್ತಾಯಿದ್ದೆ. ನಮ್ಮ ತಂದೆ NSBD ತೀರ್ಕೊಂಡ್ರು, ಹಾಗಾಗಿ ಮತ್ತು ಮನೆ ಜವಾಬ್ದಾರಿ ಎಲ್ಲ ನನಗೆ ವಹಿಸಿದ್ರಲ್ಲ, ಹಂಗಾಗಿ ನಮ್ಮ ಮುಂದಿನ ವಿದ್ಯಾಭ್ಯಾಸ ಮಾಡೋಕ್ಕಾಗಲಿಲ್ಲ. ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ PUC ಫಸ್ಟ್ ಇಯರ್ಗೆ. ಮೇಡಮ್, ನಿಮ್ಮ ಕುಟುಂಬ ಬಗ್ಗೆ ತಿಳಿಸಿ. ಸರ್, ನಮ್ಮ ಕುಟುಂಬ ನಮ್ಮ ಮನೆಯವರು ನಾಗಪ್ಪ ಅಂತೇಳಿ, ನಮ್ಮ ಹಸ್ಬೆಂಡ್ ನಾಗಪ್ಪ ಅಂತೇಳಿ, ನನಗೆ 2 ಮಕ್ಕಳು, ಗಂಡು ಮಕ್ಕಳು, ಕುಶನ್ ಕುಮಾರ್, ಮೋಹನ್ ಕುಮಾರ್ ಅಂತಂದೇಳಿ. ಈಗ LKG 2nd class ಓದಿದ್ದಾನೆ ಈಗ, ಹಿಂಗಾಗಿ ಕೊರೋನಾ ಇದರಿಂದ ಹೋಗ್ತಾ ಇಲ್ಲ ಶಾಲೆಗೆ, ಬಿಟ್ಟಿದ್ದಾರೆ. ಮೋಹನ್ ಕುಮಾರ್ ಅಂತಂದೇಳಿ ಅವ್ನು 6th standard, ಕೊರೋನಾ ಇದರಿಂದ ಹೋಗ್ತಾ ಇಲ್ಲ. ನಮ್ಮ ಮನೆಯವರು ನಾವು, ನಮಗಿಬ್ಬಳವ್ರ ಮಕ್ಕಳು. ಮೇಡಮ್, ನಿಮಗೆ ರಾಜಕಾರಣ ಬರಬೇಕು ಅನಿಸಿದ್ದು ಯಾವಾಗ? ನಮಗೆ ರಾಜಕಾರಣ ಬರಬೇಕಂತದ್ದು ಹೇಳಿದ್ದು, ನಮ್ಮ ಮನೆಯಲ್ಲಿ ಸ್ವಲ್ಪ ಹೊರಗಡೆ ಜಾಸ್ತಿ ರಾಜಕಾರಣ ಇದು ಮಾಡ್ತಿದ್ದು. ನಮಗೆ ಸ್ವಲ್ಪ ಹೊರಗಿನ ಜನ ಭಾಳ ರಿಸ್ಕು, ಒಂದು ಸ್ವಲ್ಪ ಹೊಲದಲ್ಲಿ ಆಗಲಿ ಯಾವುದೇ ಆಗಲಿ ಒಂದು ಸ್ವಲ್ಪ ಜನ ಒತ್ತಿಸಿ ರಾಜಕಾರಣಿಗಳಿಗೆ ಮಾತ್ರ ಬೆಲೆ ಕೊಡ್ತಿದ್ರು. ನಮ್ಮ ಮನೆಯವರಿಗೆ ನಮಗೆ ಆಗಲಿ ಯಾವುದೇ ಒಂದು ಇದು ಇರಲಿಲ್ಲ. ಆದ ಕಾರಣ ನಾವು ಮಾಡಬೇಕು, ಮುಂದರಿಬೇಕು ಅಂತಂದೇಳಿ ನಾವು ಶತಪ್ರಯತ್ನ ಮಾಡಿ ಹೋರಾಟ ಮಾಡಿ ಇಲ್ಲಿಗೆ ಬಂದಿದ್ವಿ ಸರ್. ರಾಜಕಾರಣ ಬರಬೇಕನ್ಸಿತ್ತು ಯಾವಾಗ? ನನಗೆ ಸುಮಾರು ಒಂದು 20 ವರ್ಷ ಇದ್ದಾಗ ನನಗೆ ಗಜೇಂದ್ರಪ್ಪ ಅಂತೇಳಿ ಒಬ್ಬರು ಲೀಡ್ರು, ಕಾಂಗ್ರೆಸ್ ಲೀಡ್ರು, ನನ್ನ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ದು ಅವರೇ ಕಾರಣ. ಅವರು ನನಗೆ ಬಾ ನಿನ್ನ ಪಕ್ಷಕ್ಕೆ, ನನಗೆ ನಿನ್ನ ಒಂದು ಒಳ್ಳೆ ಇದರಲ್ಲಿ ಬೆಳೆಸ್ತೇನೆ, ನಿನಗೆ ಒಂದು ಫ್ಯೂಚರ್ನ ನಿನ್ನ ಮುಂದಿನ ಇದ್ರಕ್ಕೆ ನಿನಗೆ ಒಂದು ಒಳ್ಳೆ ಇದು ರಾಜಕೀಯದಲ್ಲಿ ಒಂದು ಇದು ಬೆಳೆಸ್ತೇನೆ ಅಂತೇಳಿ ಪಾಪ ಕರೆದು ನನಗೆ ಇದು ಮಾಡಿದರು. ಆ ಟೈಮಲ್ಲಿ ನಾನು ಅವ್ರ ಜೊತೆ ಅವರಿಂದೆಲ್ಲ ಓಡಾಡ್ತಿದ್ದೆ. ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದಲ್ಲಿ ಗುರುಸ್ಕೊಂಡಿದ್ವಿ. ಪ್ರತಿ ಎಲೆಕ್ಷನ್ ಬಂದಾಗೂ ನಾ ಸಹ ಅವ್ರಿಗೆ ಜೊತೆ ಇದ್ದು ನಾವು ಒಂದು ಪ್ರಚಾರ ಆಗಲಿ, ಒಂದು ವೋಟಿಂಗ್ ಮಾಡಿಸೋದಾಗಲಿ ಎಲ್ಲದು ಮಾಡ್ತಾಯಿದ್ವಿ. ಈ ಒಂದು ಇದರಲ್ಲಿ ಮೆಜಾರಿಟಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಂಗಾಗಿ ನಾನು BJPಯಲ್ಲಿ ಗುರುಸ್ಕೊಂಡಿದ್ದೀನಿ ಸರ್. ಓಕೆ ಮೇಡಮ್, ನೀವು ಮೊದಲಿಗೆ ಯಾವುದೇ ರೀತಿ ಸಮಾಜ ಸೇವೆಗಳು ಮಾಡ್ಕೊಂಬಿಡ್ತಿದ್ರ? ಹಾಂ ಸರ್, ಸಂಘಗಳು, ಆಮೇಲೆ ಶ್ರೀದೇವಿ ಕೃಪಾ ಸಂಘ ಅಂತಂದೇಳಿ, ಧರ್ಮಸ್ಥಳ ಸಂಘ ಅಂತಂದೇಳಿ, ಹಂಗೆ ಸಂಘದಲ್ಲಿ ದುಡ್ಡು ಕಟ್ಸ್ಕೊಳೋದು, ಆ ಬ್ಯಾಂಕಿಗೆ ಕಟ್ಟಿ ಬರೋದು, ಆ ಥರ ಒಂದು ಸೇವೆ ಮಾಡ್ಕೊಂತ ನಾನು ಮನಿ ವೈಫ್ ಆಗಿದ್ದೆ, ವೈಫ್ ಓಸ್ಬಿಟ್ಟು ಕೆಲಸ ಮಾಡ್ತೀವಿ ಸರ್. ಹೌದು ಸರ್. ಈಗೇಪ್ಪ ಅಂದರೆ ಈಗ ನನಗೆ ಈಗ ನನ್ನ ಹತ್ರ ಕೆಲವು ಜನ ಬರ್ತಾರು, ನನಗೆ ಸ್ವಲ್ಪ ಸಂಬಳಗಳು ಮಾಡಿಸ್ಕೊಡು. ಆಮೇಲೆ ಈಗ ಹಿರಿಯರಾಗಲಿ, ವೃದ್ಧಾಪ್ಯ ವೇತನಗಳು, ಸಂಧ್ಯಾ ಸುರಕ್ಷಾ, ವಿಧವಾ ವೇತನಗಳು, ಆಮೇಲೆ ತಾಲೂಕು ಕಚೇರಿಯಲ್ಲಿ ಯಾವುದಾದ್ರೂ ರೀತಿ ಅವರಿಗೆ ತೊಂದರೆಗಳಾದರೆ ಅಲ್ಲಿ ಖಾತೆ ಬದಲಾವಣೆ ಮತ್ತೊಂದಾಗಲಿ ಏನಾದ್ರು ನನ್ನ ಹತ್ರ ಕೇಳಿದಾಗ ನಾನು ಅವ್ರಿಗೆ ಸ್ಪಂದಿಸಿ ಬರೀ ನಾನು ಕೆಲಸದಲ್ಲಿ ಅಧಿಕಾರಿಗಳು ಹೇಳಿ ಮಾಡಿಸ್ಕೊಡ್ತೇನೆ ಅಂತೇಳಿ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಅವರಿಗೆ ಕೆಲಸಗಳು ಮಾಡಿ ಹೆಲ್ಪ್ ಮಾಡ್ತಿದ್ದೆ. ಮೇಡಮ್, ನಿಮ್ಮ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು ಯಾರು? ನನ್ನ ಜೀವನದ ಮಾರ್ಗದರ್ಶಿ ನಮ್ಮ ಮನೆಯವರು, ನಮ್ಮ ನಾಗಪ್ಪ ಅಂತ ನಮ್ಮ ಮನೆಯವರು. ಇವರೇ ನಮ್ಮ ಜೀವನದ ಮಾರ್ಗದರ್ಶಿಗಳು, ಇವರೇ ನನಗೆ ಗುರುಗಳು, ಇವರೇ ಎಲ್ಲ ಪ್ರತಿಯೊಂದು ಇವರೇ ನನಗೆ. ನನಗೆ ನನ್ನ ತಾಯಿ ಮನೆಯಲ್ಲಿಗಿಂತ ಇಲ್ಲಿ ಹೆಚ್ಚು ನಾನು ಸಂತೋಷವಾಗಿದ್ದಾನೆ ಅಂದರೆ ಇವರೇ ನನಗೆ ಕಾರಣ. ನಾನು ತುಂಬ ಕಷ್ಟಪಟ್ಟದನು ಸರ್ ಅವ, ನನಗೆ ಇವರೇ ಎಲ್ಲ ಸರ್. ಮೇಡಮ್, ರಾಜಕೀಯ ಜೀವನದಲ್ಲಿ ಮಾರ್ಗದರ್ಶಕ?
ಅವತ್ರಲ್ಲಿ ಇವರೇ ಸರ್ ನನಗೆ ರಾಜಕೀಯ ಜೀವನದಲ್ಲಿ ನಾನು ಬೇರೆಯವರಿಗೆ ಯಾರಿಗೂ ಇದು ಮಾಡೋಕ್ಕೆ ಇಷ್ಟಪಡೋ ಸರ್, ನಮ್ಮ ಮನೆಯವರಿಗೆ ನಾನು ಇದು ಸರ್, ಅವರು ಯಾರು ಇದು ಮಾಡ್ತಾರೆ ಅವರಿಗೆ ಅವ್ರನ್ನ ಬಿಟ್ಟರೆ ಮತ್ತೆ ನನಗೆ ಇದು ಯಾರಲ್ಲ ಸರ್, ಅವರೇ ಸರ್. ನನಗೆ ಗಜೇಂದ್ರಪ್ಪ ಅಂತ ಹೇಳಿದ್ನಲ್ಲ ಅವರು, ನನಗೆ ಫ್ಯೂಚರ್ನಾಗ ನನಗೆ ಇವತ್ತು ಈ ಮಟ್ಟಕ್ಕೆ ಬರೋದನ್ನಪ್ಪ ಅವರೇ ಕಾರಣ. ಯಾಕಂದರೆ ರಾಜಕೀಯ ಅಂದರೆ ಇವತ್ತು ಸುಲಭ ಅಲ್ಲ, ಭಾಳ ಎಫರ್ಟ್ ಹಾಕ್ಬೇಕು ರಾಜಕೀಯ ಅಂದಮೇಲೆ. ಯಾಕಂದರೆ ಇವತ್ತು ಸುಮ್ಮನೆ ಇವನೇನು ಮಾಡ್ತಾನೆ ಇವನೇನು ಬಿಡ್ತಾನೆ ಅಂತೇಳಿ ಇದು ಮಾಡ್ತಾರೆ ಜನಗಳ ಮನಸ್ಸಲ್ಲಿ. ನಾನು ಇವತ್ತು ಇದೇನೇನಕ್ಕೆ ಇವತ್ತು ಅವರೊಬ್ರು ಕಾರಣ. ಯಾಕಪ್ಪ ಅಂದರೆ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬರೋ ಕಾರಣ ಅವರೊಬ್ರು. ಹೆಂಗಪ್ಪ ಅಂದರೆ ನನ್ನ ಪ್ರತಿಯೊಂದು ಸಭೆ ಸಮಾರಂಭಗಳಾಗಲಿ ಅವಕ್ಕೆಲ್ಲವೂ ನನಗೆ ವಿಜಿಟ್ ಕೊಡೋಕ್ಕೆ ಹೇಳೋರು, ಹಿಂಗಾರು ಮಾಡು ಹಿಂಗೆ ಮಾಡು ಈ ಥರ ಇಲ್ಲಿ ಮಾಡು ಜನಗಳಿಗೆ ಸ್ಪಂದಿಸು, ಮುಂದೆ ನಿನಗೆ ಒಂದಲ್ಲ ಒಂದು ಟೈಮ್ನಲ್ಲಿ ನೀನು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೋದು, ಮತ್ತೊಂದು ಆಗ್ಬೋದು, ತಾಲೂಕು ಪಂಚಾಯತಿವರೆಗೂ ನಾನು ನಿನಗೆ ಬೇಕಾದ್ರೆ ನಮ್ಮ ಹಾಲಿ ಶಾಸಕರು ಮೊದಲೇ ಇದ್ರಲ್ಲ ಅವರಿಗೆಲ್ಲ ಹೇಳ್ತೀವಿ ಟಿಕೆಟ್ ಎಲ್ಲ ಕೊಡ್ಸೋಣಂತೆ ಹೇಳೋಣಂತ ಹೇಳೋದು ನನಗೆಲ್ಲ. ಆಮೇಲೆ ಒಂದು ಸಲ ನಾನು ಕಂಟೆಸ್ಟ್ ಮಾಡಿದ್ವಿ, ನಮಗೆ ಒಂದು 50-60 ಓಟನ್ಸ್ ಹೋದ್ವಿ. ನೆಕ್ಸ್ಟ್ ಮತ್ತೆ ಹೇಳಿದೆ ನನಗೆ ನನಗೆ ಜನಗಳಿಗೆಲ್ಲ ಹೇಳ್ಕೊಂಡು ಈ ಸಲ ನಾನು ಸ್ಪರ್ಧೆ ಮಾಡ್ತೀವಿ, ಮತ್ತೆ ನಮಗೆ ಆಶೀರ್ವಾದ ಮಾಡಿರಿ, ಮೂಲಭೂತ ಸೌಕರ್ಯಗಳಾಗಲಿ ಪ್ರತಿಯೊಂದು ಚರಂಡಿ ಲೈಟು ನೀರು ಏನಿದ್ರೂ ನಾನು ನಿಮಗೆ ಸ್ಪಂದಿಸ್ತೇನೆ, ಕೆಲಸಗಳು ಮಾಡಿಕೊಡ್ತೀವಿ ಅಂತೇಳಿ ನಮಗೆಲ್ಲ ಹೇಳ್ತು. ಈ ಸಲ ಜನಗಳು ನನಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ಆ ಪ್ರಕಾರ ನಾವೆಲ್ಲರಿಗೂ ನಮಗೆ ಈ ಗಜೇಂದ್ರಪ್ಪ ಅನ್ನೋ ಕಡೆಯಿಂದ ನಮಗೆ ಇಷ್ಟೆಲ್ಲ ನಾವು ಈ ಒಂದು ರಾಜಕೀಯಕ್ಕೆ ಬರೋ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ನಮ್ಮ ಜೀವನದಲ್ಲಿ ಸಂತೋಷದ ಗಳಿಗೆ ಅಂದರೆ ನಮ್ಮ ಮನೆಯವರು ಈ ಸಲ ನಮ್ಮನ್ನ ಇದನ್ನು ಮಾಡಿ ಹೋರಾಟ ಮಾಡಿ ಜನಗಳನ್ನೆಲ್ಲ ಇದು ಮಾಡ್ಕೊಂಡು ಒಪ್ಪಂದ ಮೇಲೆ ಭಾಳ ಇದಾಗಿದೆ ಸರ್. ಈ ವರ್ಷನೇ ಸರ್ ನಮಗೆ ರಾಜಕೀಯಕ್ಕೆ ಬಂದಿರೋದು ಸಂತೋಷಗಳಿಗೆ ಅಂತಂದು ಹೇಳಿದರೆ ಇದೇ ಸರ್, ರಾಜಕೀಯದಲ್ಲಿ ಬಂದ್ರೆ ಸಂತೋಷ ಸರ್. ಮೇಡಮ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾವು ಕಾಂಗ್ರೆಸ್ ಸರ್, ಮೊದಲು ಕಾಂಗ್ರೆಸ್ ಸರ್, ಈಗ ಬಿಜೆಪಿಯಲ್ಲಿದೆ ಸರ್, ಈಗಿರೋದು ಬಿಜೆಪಿಯಲ್ಲಿ ಸರ್. ಸರ್, ಮೊದಲೇ ನಾವು ಕಾಂಗ್ರೆಸ್ಸಲ್ಲೇ ಗುರುಸ್ಕೊಂಡದ್ದು. ಪ್ರಥಮವಾಗಿ ಬಿ ಜೆ ಪಿಯಲ್ಲಿ ನಾವು ಯೂತ್ ಇದ್ದಾಗ ಬಿ ಜೆ ಪಿಯಲ್ಲಿ ನಾವೆಲ್ಲ ಓಡಾಡ್ಕೊಂಡು ಇದು ಮಾಡ್ತಿದ್ವಿ. ನೆಕ್ಸ್ಟು ಈಗ ನಮ್ಮ ಈಗೇನು ರಾಜಕೀಯ ಗುರುಗಳು ಗಜೇಂದ್ರಪ್ಪನವರು ನನಗೆ ಆಹ್ವಾನ ಮಾಡಿದರು, ಕಾಂಗ್ರೆಸ್ಸಿಗೆ ಬಾ, ಒಳ್ಳೆ ಫ್ಯೂಚರ್ ಐತಿ, ಇದರಲ್ಲಿ ಬೆಳಿಬೋದು ಅಂತ ಹೇಳಿದಾಗ ನಾವು ಸುಮಾರು ಒಂದು ಮೂರು ಎಲೆಕ್ಷನ್ ಮಾಡಿದ್ವಿ ಅದರಲ್ಲಿ ಕಾಂಗ್ರೆಸ್ಸಿಂದ. ನಮ್ಮ ಕ್ಷೇತ್ರದ ಏನು ಕಾಂಗ್ರೆಸ್ಸಿಂದ ಸ್ಪರ್ಧೆ ಅಂತ ಅಭ್ಯರ್ಥಿಗೆ ನಾವು ಸಪೋರ್ಟ್ ಮಾಡಿದ್ವಿ. ವಿನ್ ಆದಾಗ ನಮಗೆ ಕೆಲವೊಂದು ಆ ಟೈಮಲ್ಲಿ ಕೆಲವೊಂದು ಜನಗಳಿಗೂ ಸಹ ಅನುಕೂಲ ಮಾಡಿದ್ವಿ. ಗಂಗಾ ಕಲ್ಯಾಣ ಬೋರ್ ಆಗಿರ್ಬೋದು, ಸಾಲ ಸೌಲಭ್ಯಗಳಾಗಿರ್ಬೋದು, ಈ ಥರದವೆಲ್ಲ ನಾವು ಆ ಟೈಮಲ್ಲೆಲ್ಲ ಹೇಳಿ ಮಾಡಿಸ್ಕೊಟ್ಟಿದ್ವಿ. ಈಗ ಪ್ರಸಕ್ತ ಏನಪ್ಪ ಈ ಒಂದು ವಿದ್ಯಮಾನದಲ್ಲಿ ನಾವು ನಮ್ಮ ಗ್ರಾಮದ ಅಭಿವೃದ್ಧಿ ಮಾಡೋಕ್ಕೋಸ್ಕರ ನಾವು ಈಗ ಹಾಲಿ ಶಾಸಕರಾದಂಥ ರೇಣುಕಾಚಾರ್ಯ ಅವರ ಒಂದು ಬೆಂಬಲಕ್ಕೆ ನಾವು ನಮ್ಮ ಅವ್ರಿಗೆ ಬೆಂಬಲ ಕೊಟ್ಟು ನಾವು ನಮ್ಮ ಗ್ರಾಮ ಪಂಚಾಯತಿನ ಬಿ ಜೆ ಪಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಇದು ಮಾಡಿ ಗ್ರಾಮದ ಅಭಿವೃದ್ಧಿಗೋಸ್ಕರ ನಾವು ಅವರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಎಲ್ರಿಗೂ ಸ್ವಾಗತ ಮಾಡಿ ನಮಗೆ ಆಶೀರ್ವಾದ ಮಾಡಿದಿರಿ ಸಲ ಬರ್ರಿ ಅಂತೇಳಿ. ಮುಂದೆ ಬರುವ ಚುನಾವಣೆಗೆ ಸ್ಪರ್ಧೆ ಮಾಡೋಕೆ ಇಚ್ಛಿಸ್ತೀರಾ? ಇಲ್ಲ ಸರ್, ನಮಗೆ ಸಾಕು ಸರ್, ಜನ ಇದೊಂದು ಸಲ ಅವಕಾಶ ಮಾಡಿಕೊಡ್ತಾರೆ, ನಾವು ಎಲ್ಲರಿಗೂ ಜನಸೇವೆ ಮಾಡೋಕ್ಕೆ ಇಷ್ಟಪಡ್ತೀವಿ ಸರ್. ಇದೊಂದು ಸಲ ನಮಗೆ ಮುಂದೆ ನಂತರ ಬೇರೆಯವರು ಯಾರು ನಮಗೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರಿಗೆ ಮುಂದೆ ಒಳ್ಳೆ ಆಯ್ಕೆ ವ್ಯಕ್ತಿ ಇದು ಮಾಡ್ಕೊಂಡು ಇದು ಮಾಡ್ತೀವಿ ಸರ್. ಇಲ್ಲ ಸರ್, ಈಗ ಏನಪ್ಪ ಅಂದರೆ ಇದು ಗ್ರಾಮ ಪಂಚಾಯತಿ, ನಿತ್ತರೆ ನಿಲ್ಲಬಾರ್ದು ನನ್ನ ಅನಿಸಿಕೆ. ಏನಪ್ಪ ಅಂದರೆ ನಿತ್ತರೆ ನಿಲ್ಲಬಾರ್ದು, ಯಾಕಂದರೆ ಈಗ ಎಲ್ಲರಿಗೂ ಆಸೆ ಇರ್ತೈತಿ ಗ್ರಾಮ ಪಂಚಾಯತಿ ಅಂದಮೇಲೆ. ನಾನು ಒಂದು ಸಲ ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ಅಂತಾರೆ. ಯಾಕಂದ್ರೆ ನನಗೆ ನನ್ನ ಅನುಭವ ಹೇಳ್ತಾರಪ್ಪ ಅಂದರೆ ಹೋದನೇ ಸಲ ನನಗೆ ನಿರಾಶೆ ಆಯಿತು, ಸೋತ್ಬಿಟ್ಟಿವಲ್ಲ ಅಂತೇಳಿ. ಈ ಸಲ ಜನಗಳು ಆಶೀರ್ವಾದ ಮಾಡಿದರೆ ನನ್ನಂಗೆ ಕೆಲವರು ನಿರಾಶೆ ಆಗಿರುತ್ತಾರೆ, ಅವರು ಸಹ ಸ್ಪರ್ಧೆ ಮಾಡಿ ಗೆದ್ದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡಲಿ, ಅವರು ಒಂದು ಸಲ ಮೆಂಬರ್ ಆಗಲಿ ಅನ್ನೋದು ನಮ್ಮ ಆಸೆ. ಯಾಕಂದರೆ ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು. ಸಾಕು, ಜನ ಒಂದು ಸಲ ಅವಕಾಶ ಮಾಡಿದಂತಾಗ ಆ ಅವಕಾಶನ ನಾವು ಸದುಪಯೋಗ ಪಡಿಸ್ಕೊಂಡು ಗ್ರಾಮದ ಅಭಿವೃದ್ಧಿ ಮಾಡಿ ಮುಂದೆ ಒಂದು ಬಾರಿ ಬೇರೆಯವ್ರಿಗೆ ಬಿಟ್ಕೊಟ್ಟು ನೆಕ್ಸ್ಟ್ ಮತ್ತೆ ಬೇಕಾದ್ರೆ ಆ ಗ್ರಾಮ ಪಂಚಾಯತಿ ಬಗ್ಗೆ ಚುನಾವಣೆ ಸ್ಪರ್ಧೆ ಮಾಡಿದಾಗ ನಾವು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದು ಜನರಲ್ಲಿ ಮನದಲ್ಲಿ ಇತ್ತಪ್ಪ ಅಂದರೆ ಮತ್ತೆ ಅವರೇ ಕೂಗಿ ನೀವು ಸಲ ಚುನಾವಣೆ ಮಾಡಿರಿ ನಾವು ಗೆಲ್ಲಿಸ್ತೇವೆ ಅಂತೇಳಿ ಒಂದು ಇದು ಮಾಡ್ತಾರೆ, ಅವಾಗ ನಮಗೆ ಈಸಿಯಾಗಿ ಗೆಲ್ಬೋದು ಅಂತ ನನ್ನ ಅಭಿಪ್ರಾಯ. ಗ್ರಾಮ ಪಂಚಾಯತಿ ಚುನಾವಣೆ ಸ್ಪರ್ಧೆ ಮಾಡಲು ಕಾರಣ? ಗ್ರಾಮ ಪಂಚಾಯತಿ ಚುನಾವಣೆ ಮಾಡಲು ಸ್ಪರ್ಧೆಯ ಕಾರಣ ಅಂದರೆ ಹೋದನೇ ಸಲ ನಿಂತಿದ್ವಿ ಸರ್. ನಾವು ಹೋದನೇ ಸಲ ನಮ್ಗೆ ಹೆಂಗೆ ನಮ್ಮ ಮನೆಯವರಿಗೆ ಸ್ವಲ್ಪ ಜನ ಅವಾಯ್ಡ್ ಆಗಿ ಮಾತಾಡೋದು, ತಿರಸ್ಕಾರ ಮಾಡೋದು, ಅವ್ರ ಸಭೆಗಳಿಗೆ ಜಾಸ್ತಿ ಇದನ್ನು ಮಾಡ್ತಿರಲಿಲ್ಲ, ಒಳ್ಳೆ ಇದನ್ನು ಮಾಡೋಕೆ ಹೋದ್ರೆ ಇದು ಮಾಡ್ತಿರಲ್ಲ, ಅದಕ್ಕೆ ಹೋದನೇ ಸಲ ನಾವು ಇದು ಮಾಡಿದ್ವಿ ಸರ್. ನಮ್ಮ ಇದು ಸರ್ ಅದು ಹೋದನೇ ಸಲ ಇದಾಯ್ತು, ಅದೇ ಇದಕ್ಕೆ ಸೋತ್ವಲ್ಲ ಅನ್ನೋ ಒಂದು ಇದರಿಂದ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಸಲ ನಾವು ಇದನ್ನು ಮಾಡಿದ್ವಿ ಸರ್. ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿವೆ? ನಮ್ಮ ಗ್ರಾಮದಲ್ಲಿ ಚರಂಡಿ ನೀರಿಂದು ಆಮೇಲೆ ಲೈಟು ಬೀದಿ ಲೈಟು ಅಲಮ್ ಅರ್ಧ ಇದನ್ನ ಮಾಡಿದ್ದಾರೆ ಸರ್. 70% ಚೆನ್ನಾಗಿದೆ, ಸ್ವಲ್ಪ ಎಲ್ಲ ಒಂದು 25% ಸ್ವಲ್ಪ ಕೆಲಸಗಳು ಚರಂಡಿಗಳಾಗಿರ್ಬೋದು, ರೋಡ್ ಆಗಿರ್ಬೋದು, ನೀರಿನ ವ್ಯವಸ್ಥೆ ಸ್ವಲ್ಪ ಇದ್ದಾವೆ. ಈ ಒಂದು ನಮ್ಮ ಅವಧಿ ಒಳಗೆ ನಾವು ಅವನು ಕಂಪ್ಲೀಟ್ ಮಾಡಿ
ನಮ್ಮ ಗ್ರಾಮದ ಒಳ್ಳೊಂದು ಅಭಿವೃದ್ಧಿ ಕಾರ್ಯ ಮಾಡ್ತೇವೆ ಅಂತೇಳಿ ನನಗೆ ಭರವಸೆ ಐತಿ. ಗ್ರಾಮ ಪಂಚಾಯತ್ ಚುನಾವಣೆ ಸ್ಪರ್ಧೆ ಮಾಡಿದಾರಲ್ಲ, ನಿಮ್ಮ ಪ್ರಯತ್ನ ಎಷ್ಟು ಮಟ್ಟಿಗೆ ಇರುತ್ತೆ ಸಮಸ್ಯೆಗಳು ಈಡೇರಿಸಲಿಕ್ಕೆ? 100% ಇರುತ್ತೆ ಸರ್ ನಮ್ಮ ಪ್ರಯತ್ನ. ಪ್ರಯತ್ನ ನಾನು ಮಾಡ್ತೀನಿ ರೀ, ಯಾಕಂದ್ರೆ ಈಗ ನನಗೀಗ ಆಶ್ವಾಸನೆ ಕೊಟ್ಟಿದ್ದೀನಿ ಚುನಾವಣೆ ಮುಂಚೆ, ನನಗೆ ನೀವು ಆ ಕೆಲಸ ರೋಡ್ ಇಲ್ಲ, ಸ್ವಲ್ಪ ರೋಡ್ಗಳಿದ್ದಾವೆ, ಚರಂಡಿ ಇದ್ದಾವೆ, ಮಾಡ್ಬೇಕಂತೇಳಿ ನನಗೀಗೇನು ಮುಂಚೆ ನಾನು ಪ್ರಚಾರ ಕೊಟ್ಟ ಟೈಮಲ್ಲಿ ಹೇಳಿದ್ದೆ. ಅದೇ ಪ್ರಕಾರ ನಾನೀಗ ಆ ಕೆಲಸಗಳೆಲ್ಲ ಸೇರಿಸಿದ್ದೀನಿ ಆ್ಯಕ್ಷನ್ ಪ್ಲ್ಯಾನಲ್ಲಿ. ಈಗ ಅದು ಆ್ಯಕ್ಷನ್ ಪ್ಲ್ಯಾನ್ ಬಂದ ತಕ್ಷಣ ನಾನು ಆ ಕಾರ್ಯಗಳನ್ನೆಲ್ಲ ಕೈ ಎತ್ಕೊಂಡು ನಾನೇ ಮಾಡಲ್ಲ. ಕೆಲ ಯಾರಾದರೂ ಮಾಡಿದ್ರೆ ಅಂದರೆ ಎನ್ ಆರ್ ಜಿ ಒಳಗೆ ಯಾರಾದರೂ ಮಾಡಿದರೆ ಸಂತೋಷ. ನಾನು ಅವ್ರಿಗೆಲ್ಲರಿಗೂ ನನಗೆ ಸಪೋರ್ಟ್ ಮಾಡಿದಾರಲ್ಲ, ನೀವೆಲ್ಲ ಮಾಡಿ ಕೆಲಸಗಳಾಗಬೇಕು ಅಷ್ಟು. ಇದೆಲ್ಲ ರಾಜಕೀಯ ಮತ್ತೊಂದು ವೈಯಕ್ತಿಕವಾಗಿ ಯಾವುದೂ ಏನಿಲ್ಲ. ನನ್ನ ಗ್ರಾಮದ ಅಭಿವೃದ್ಧಿ ಬಂದಾಗ ನಾವು ಯಾವುದೇ ವೈಯಕ್ತಿಕ ಇದನ್ನು ನಾವು ಇದನ್ನು ಮಾಡ್ದಂಗೆ ಅಭಿವೃದ್ಧಿ ಕಾರ್ಯಗಳು ಮಾಡಿ ಜನಗಳು ಒಳ್ಳೆಯ ಮಾಡೋದು ನನ್ನ ಅಭಿಪ್ರಾಯ. ಮೇಡಮ್, ನಿಮಗೆ ಸರ್ಕಾರದ ಅನುದಾನಗಳು ಸಿಗ್ತಿದೆಯಾ? ನಮಗೆ ಸರ್ಕಾರದ ಅನುದಾನ ಏನು ಸಿಗ್ತಾ ಇಲ್ಲ ಸರ್. ಸರ್ಕಾರದ ಅನುದಾನ ಏನು ಸಿಗ್ತದೆ ಸರ್ ನಮಗೆ? ಸರ್ಕಾರದಾಗ ಏನು ಸಿಗ್ತಾ ಇಲ್ಲ ಸರ್ ನಮಗೆ. ಇಲ್ಲ ಸರ್ ಸರ್, ಈಗ 15 ಫೈನಾನ್ಸ್ ಈ ಸಲ 15 ಫೈನಾನ್ಸ್ ಅದರಲ್ಲಿ ಈಗ ಸದ್ಯ ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಈಗ ಸದ್ಯ ಹಣ ಬಿಡುಗಡೆ ಆದಮೇಲೆ ಕೆಲವೊಂದು ಏನು ಅದು 15 ಹಣಕಾಸಿನಲ್ಲಿ ಬರ್ತಕ್ಕಂಥ ಹಣ ಬಂದಿರೋದಕ್ಕೆ ಯಾವ್ಯಾವ ಆ ಯೋಜನೆಯಲ್ಲಿ ಯಾವ್ಯಾವ ಕೆಲಸಗಳು ಮಾಡ್ಬೋದು ಅಂತೇಳಿ ನಾನು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಏನು ಯಾವ ಥರ ನಾವು ಯಾವ ಅಭಿವೃದ್ಧಿ ಕೆಲಸಗಳು ಮಾಡ್ಬೋದು ಅಂದರೆ ಆ ದುಡ್ಡು ಪೋಲಾಗಿರಬಾರ್ದು, ಪಕ್ಕ ಕೆಲಸಗಳು ಮಾಡಬೇಕು ನಾವು. ಹಂಗಾದರೆ ಬೋಗಾಸ್ ಮಾಡೋದು, ಭ್ರಷ್ಟಾಚಾರ ಮಾಡೋದು ಇವಕ್ಕೆಲ್ಲ ನಾವು ಕಡಿವಾಣ ಹಾಕಿ ಒಂದು ಒಳ್ಳೆ ಆಡಳಿತ ಕೊಟ್ಟು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಡೆ ಒಯ್ಯಬೇಕನ್ನೋದು ನನ್ನ ಆಶಯ. ಕೊನೆ ಪ್ರಶ್ನೆ, ಜನ ನಿಮ್ಮ ಮತ ಹಾಕಿದಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಬಿಡಿಸ್ತೀರಾ? ಜನ ಮತ ಹಾಕಿದ್ರೆ ಇವತ್ತು ನಾನು ಹೇಳ್ತಾನಂತಲ್ಲ, ನನ್ನ ತುಂಬರದೇ ಧನ್ಯವಾದಗಳು. ಯಾಕಪ್ಪಂದ್ರೆ ನಾನು ಇವತ್ತು ಈ ಸ್ಥಾನಕ್ಕೆ ಬರಕಪ್ಪ ಅಂದ್ರೆ ಇವತ್ತು ನಾನು ಅವನ್ನ ಕೋಟಿ ನಮನ ತಪ್ಪಲ್ಲ. ಯಾಕಂದ್ರೆ ಇವತ್ತು ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಒಂದು ಚುನಾವಣೆ ಸುಲಭಿಲ್ಲ, ಇವತ್ತು ಭಾಳ ಕಷ್ಟ ಐತಿ. ಅಂತ ಒಂದು ಸಂದರ್ಭದಲ್ಲಿ ನನಗೆ ಇವತ್ತು ಎಲ್ಲ ಆಶೀರ್ವಾದ ಮಾಡಿದಾರಲ್ಲ, ಸುಮಾರು 458 ಜನ ನನಗೇನು ವೋಟ್ ಹಾಕಿದ್ ಮಾಡಿದಾರಲ್ಲ, ಅವರೆಲ್ಲರಿಗೂ ನಾನು ತುಂಬರಿಗೆ ಧನ್ಯವಾದ ಹೇಳ್ತೇನೆ. ಅವರ ಈ ಋಣನ ನನ್ನ ಪ್ರಾಣ ಇರೋರಿಗೂ ನಾನು ಮರೆಯೋದಿಲ್ಲ. ಯಾಕಂದರೆ ಇದೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ನಾನು ಅವರಿಗೆ ಅದೇ ರೀತಿ ಸ್ಪಂದಿಸ್ತೇನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಅಷ್ಟೇ ಸರ್, ನಮ್ಮದು ಅದೇ ಸರ್. ನಾವು ನಮ್ಮ ಪ್ರಾಣವಿರೋರಿಗೂ ನಾವು ಅವ್ರ ಆಸೆ ಈಡೇರಿಸ್ತೇವೆ ಸರ್. ನಾವು ಎಲೆಕ್ಷನ್ ಇದರಲ್ಲಿ ಏನು ನಾವು ಅವ್ರಿಗೆ ಭರವಸೆ ಕೊಟ್ಟದವು ಅವನ್ನೆಲ್ಲ ನಾವು ತೀರಿಸ್ತೇವೆ ಸರ್. ನಾವು 100% ನಾವು ನ್ಯಾಯಬದ್ಧವಾಗಿ ಕೆಲಸವನ್ನು ಮಾಡೋಕ್ಕೆ ಇಷ್ಟಪಡ್ತೇವೆ ಸರ್. ನಮ್ಮ ಜೊತೆ ಚರ್ಚಿಸಿ ಧನ್ಯವಾದಗಳು. ನಮಸ್ತೆ ಸರ್. ನಿಮ್ಮ ಹೆಸರು? ಸಂದೀಪ್ ಅಂತೇಳಿ. ಮಾಸ್ತಿ ಅವರು, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ, ಮಾಸ್ತಿ ಗ್ರಾಮದವರು. ಮಮತಾ ಅವ್ರ ಬಗ್ಗೆ ಅಭಿಪ್ರಾಯ ಸರ್? ಮಮತಾ ಒಳ್ಳೆ ಕ್ಯಾಂಡಿಡೇಟು, ನಾವು ನೋಡಿದ್ದೀವಿ. ನಾವು ನಮ್ಮ ಈಗ ಒಳ್ಳೆ ಕೆಲಸಗಾರರು, ಊರಲ್ಲಿ ಆಗೋವಂಥ ಕೆಲಸಗಳೆಲ್ಲ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಎಲ್ಲ ಜನಕ್ಕೆ ಸ್ಪಂದಿಸ್ತಿದ್ದಾರೆ. ಈ ಊರಲ್ಲಿ ಆಗಬೇಕಾದಂಥ ಕೆಲಸಗಳು ಸುಮಾರಿದ್ದಾವೆ, ಮಾಡ್ತಿದ್ದಾರೆ. ನಮ್ಮ ಸಪೋರ್ಟ್ ಅವ್ರಿಗೈತಿ, ಅವರು ಉತ್ತಮವಾದ ಕೆಲಸ ಮಾಡ್ತೀವಿ ಅಂತಂದು ಭರವಸೆ ನಮಗೈತಿ. ಈ ಎಲ್ಲ ರೀತಿಯ ಸಪೋರ್ಟ್ಗಳು ಇದ್ದಾವೆ ಊರಲ್ಲಿ, ಬೀದಿ ದೀಪ ಆಗಲಿ, ಚರಂಡಿ ವ್ಯವಸ್ಥೆ, ಇದೆಲ್ಲ ಉತ್ತಮವಾದ ರೀತಿಯಲ್ಲಿ ನಿವಾರಿಸ್ಕೊಂಡು ಹೋಗ್ತಾಯಿದ್ದಾರೆ. ಮುಂದೆ ಇದೇ ಥರ ಅವ್ರಿಗೂ ನಮ್ಮ ಸಪೋರ್ಟ್ ಇರ್ತೈತಿ. ಮುಂದೆ ಎಲೆಕ್ಷನ್ನಿಗಾಗಲಿ ಎಲ್ಲದೂ ನಮ್ಮ ಸಪೋರ್ಟ್ ಇದೆ. ಅವರ ಉತ್ತಮ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಹೇಳ್ತೀವಿ ಈ ಮೂಲಕ. ಧನ್ಯವಾದಗಳು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಹನುಮಂತ್ ಸರ್. ಮಮತಾ ಅವ್ರ ಬಗ್ಗೆ ಅಭಿಪ್ರಾಯ? ಅವರಲ್ಲಿ ಒಳ್ಳೆ ಅಭಿಪ್ರಾಯ ಇತ್ತು. ಆಮೇಲೆ ಏನು ಕೆಲಸ ಮಾಡಿದ್ದಾರೆ ಸರ್? ಈ ಎಲ್ಲ ಉತ್ತಮ ಕೆಲಸ ಮಾಡ್ತಾವ್ರೆ. ಏನಾದ್ರು ನಿಮ್ಮ ಗ್ರಾಮದಲ್ಲಿ ಸಮಸ್ಯೆಗಳಿದೀವಾ? ಸಮಸ್ಯೆ ಇದ್ದವಷ್ಟು ಮಾಡ್ತಾವ್ರೆ ಸರ್. ಮಾಡ್ತಾಯಿದ್ದಾರೆ ಸರ್. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಹನುಮಂತಪ್ಪ. ಮಮತಾ ಅವ್ರ ಬಗ್ಗೆ ಅಭಿಪ್ರಾಯ, ಏನು ಕೆಲಸಗಳಾಗಿದೆ ಸರ್? ಅವರು ಗ್ರಾಮ ಪಂಚಾಯತ್ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಏನೇನು ಕೆಲಸ ಆಗಿದೆ ಸರ್? ಮಾಡ್ತಾರೆ, ಇನ್ನು ಹೊಸಬರು ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಏನೇನು ಕೆಲಸ ಆಗಿದೆ ಸರ್? ಅದರಿಂದ ಚರಂಡಿ ಕೆಲಸ, ರೋಡ್ ಕೆಲಸ ಎಲ್ಲ ಮಾಡ್ತಾರೆ. ಹಾಂ, ಓಕೆ. ನಿಮ್ಮ ಗ್ರಾಮದಲ್ಲಿ ಏನೋ ಸಮಸ್ಯೆಗಳಿದೆಯಾ ಸರ್? ಇದ್ದಾವೆ, ಇದ್ರೂ ಅದೆಲ್ಲ ತಬ್ಬಿಕೆ ಮಾಡಬೇಕು. ಮಾಡಬೇಕು. ಧನ್ಯವಾದಗಳು ಸರ್. ಪ್ರಿಯ ವೀಕ್ಷಕರೇ, ಮುಂದಿನ ಅತಿಥಿಯೊಂದಿಗೆ ಮತ್ತೊಮ್ಮೆ ಬರ್ತೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.